ಬಂದಿದ್ದೆ ಪತ್ರ ಮಗು ಡಾರ್ಕ್ ಮಾಡಬೇಕು. ಬನ್ನಿ ಬನ್ನಿ ಬೇಗ ಬಂದು ಕೈ ಕಟ್ಟಿ ಬಿಟ್ಟು 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 ಎಲ್ಲಿ ಬಿಟ್ಟು ಎಲ್ಲಿ ಹೋದ ಬಿಟ್ಟು ಬಿಟ್ಟು ಮಕ್ಕಳಾಗ್ಲಿ ಉಪವಾಸ ಮಾಡಿ ಪೂಜೆ ಮಾಡಿ ವ್ರತ ಮಾಡಿ ಪಡೆದ ಮಗನ್ನ ತಂದೆನೇ ತುಂಡು ಕೊಲ್ಲಂತ ಪಾಪನ ಯಾರು ಮಾಡಿಲ್ಲ. ಇವನು ಈ ಗೋಹ ಮಗುನ ಮಣ್ಣಲ್ಲಿ ಹಾಕಿ ತುಳಿದು ಕೊಂದದ್ದನ್ನ ನಾನೇ ಕಣ್ಣಾರೆ ನೋಡಿದೆ. ಗೋರ, ಇದಕ್ಕಿನ ಹೇಳಿಕೆ ಏನು? ಏನು ಹೇಳಲಿ ನಾನು? ಎಲ್ಲ ಅವನೇ ಬಂದು ಹೇಳಬೇಕು. ಅವನ ಧ್ಯಾನದಲ್ಲಿ ಮೈ ಮರೆತಿದ್ದೆ. ನನಗೆ ಏನಾಯ್ತು, ಏನ್ ನಡೀತು ಅಂತ ಒಂದು ಗೊತ್ತಾಗ್ಲಿಲ್ಲ. ಈ ರೀತಿ ಹೇಳಿ ತಪ್ಪಿಸ್ಕೋಬೇಕು ಅಂತಿದ್ಯಾ? ಸತ್ ಮಗು ಹೇಳ, ಕಣ್ ಮುಂದೆ ಇರೋದು ನಿಜ ತಾನೇ? ನೋಡಿದ್ರ ನೋಡಿದ್ರ ಹೇಗ ಒಪ್ಕೋತಾ ಇದ್ದಾನೆ ಅಂದ್ಮೇಲೆ ಈ ಊರಿನ ಪದ್ಧತಿ ಪ್ರಕಾರ ಇವನಿಗೆ ಶಿಕ್ಷೆ ಆಗಲೇಬೇಕು. ಏನು ಶಿಕ್ಷೆ? ಮಗುನ ತುಳಿದ ಗಾರಗಳನ್ನ ಕತ್ತರಿಸಿ ಹಾಕ್ಬೇಕು. ಆಮೇಲೆ ಇವನ್ನ ದೇವಸ್ಥಾನದ ಕಂಬ ಕಟ್ಟಿ ಚೆನ್ನಾಗಿ ಮೈ ಚರ್ಮ ಸುಲಿಯೋ ಹಾಗೆ ಚಡಿ ಇಟ್ಕೊಡ್ಬೇಕು. ನೋಡಿಯಪ್ಪ, ಇವನ ಮಗುನ ಮಣ್ಣಲ್ಲಾಕಿ ಹೇಗೆ ತುಳಿದ್ರು ಹಾಗೆ ಇವನ್ನ ಮಣ್ಣಲ್ಲಾಕಿ ಊರಿನ ಪಂಚರೆಲ್ಲ ತುಳಿಬೇಕು. ತುಳಿರಿ, ಹೊಡಿರಿ, ಏನ್ ಬೇಕಾದ್ರೂ ಮಾಡಿ. ನಿಮ್ ಮನಸ್ಸಿಗೆ ಬಂದ ಶಿಕ್ಷೆ ಕೊಡಿ, ಅನುಭವಿಸ್ಲಿ. ಇಷ್ಟೆಲ್ಲ ಮಾಡಿ ಎಲ್ಲಿ ಎಲ್ಲಿ ಸತ್ತೋರಿಗೆ ಬದಲಿಸ್ಕೊಡಿ. ಮತ್ತೆ ಲಕ್ಷ್ಮಿ ಲಕ್ಷ್ಮಿ, ಅವರು ಊರಿನ ಮುಖಂಡರು, ಪಂಚರು, ಕೇಳೋ ಅಧಿಕಾರ ಅವರಿಗಿದೆ. ಕೇಳಿ ಕೇಳಿ, ಅದನ್ನೇ ನಾನು ಹೇಳ್ತಿರೋದು. ಹೆತ್ತ ಮಗನ ಕರ್ಕೊಂಡು ಹೊಟ್ಟೆ ತುಂಬಾ ಬೆಂಕಿ ಹಾಕೊಂಡಿರೋ ನಾವು, ಯಾವ ತಂದೆ ತಾನೇ ಬೇಕು ಅಂತ ತನ್ನ ಮಗನ ಕೊಲ್ತಾನೆ? ಅಷ್ಟು ಗೊತ್ತಾಗಲಿಲ್ಲ ನಿಮ್ಗೆ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ರಲ್ಲ, ಆ ಶಿಕ್ಷೆ ಕೊಡ್ಬೇಕು, ಈ ಶಿಕ್ಷೆ ಕೊಡ್ಬೇಕು ಅಂತ. ಬರ್ತೀನಿ ಮತ್ತೆ ನನ್ನ ಮಗನ ಬದಲಿಸಿ. ಕೇಳಿ ನನ್ನಪ್ಪ, ಈ ಕೇಳ್ತಾರೋ ಮಾತಿನ ಅರ್ಥ, ನೀವು ಕೊಡೋ ಶಿಕ್ಷೆ ಹೆಚ್ಚಲ್ಲ, ಮಗುನ ಕಳ್ಕೊಡೋ ಸಂಕಟ ಹೆಚ್ಚು ಅನ್ನೋದು ತೋರಿಸುತ್ತೆ. ಒಟ್ಟಿನಲ್ಲಿ ನಮ್ಮ ಅಭಿಪ್ರಾಯ ಇಷ್ಟೇ, ಇದ್ರಲ್ಲಿ ಯಾರ ಅಪರಾಧವೂ ಕಾಣಿಸ್ತಾ ಇಲ್ಲ. ಪಾಪ ಎಲ್ಲಾರ ಗ್ರಹಚಾರ, ಏನಂತೀರಿ? ನೀವು ಮೂರ್ ಜನ ಅವನಿಂದ ತಪ್ಪಾಗಿಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬಂದ್ಮೇಲೆ ನಾವ್ ಇನ್ನೇನ್ ಮಾಡಕ್ಕಾಗತ್ತೆ? ಬರೋಣ, ಹೋಗಿ ಮುಂದಿನ ಕಾರ್ಯ ನಡೆಸಿ. ಇದೇ ಮಂಗಳ
ಉಸಿರಳಿದ ಬಂದೆಗೆ ಇದೆ ಇದೆ ಜನಿಸಿ ಬಂದವರೆಲ್ಲ ಅಳಿಯಲೇಬೇಕು ಮಸಣದಲ್ಲಿ ಮಲಗಿ ಮುಗಿಯಲೇಬೇಕು ಜನಿಸಿ ಉಳಿದವರಂತೂ ಯಾರ್ಯಾರು ಇಲ್ಲ ಜನನ ಮರಣದ ಚಕ್ರ ನಿಲ್ಲ